ಮೊದಲು ಬ್ರಿಟಿಷರು ನಮಗೆ ಕೊಟ್ಟಿದ್ದು ರಾಷ್ಟ್ರ ಧ್ವಜ ಕೊಟ್ಟಾಗ ಅವ್ರದ್ದು ಜಾತಿ ಇಳಿತಿತ್ತು, ನಮ್ಮ ರಾಷ್ಟ್ರದ ಇರ್ತಿತ್ತು. ಆ ಪದ್ಧತಿನೂ ಪಾಂಡಿಚೇರಿ, ತಮಿಳು, ಸಿಕ್ಕಿಂ ಆ ಪ್ರದೇಶಗಳಲ್ಲಿ ಈಗಲೂ ಇದೆ. ಅರುಣಾಚಲ ಪ್ರದೇಶಗಳಲ್ಲಿ ಇನ್ನು ಕೆಲವೆಡೆ ನಮ್ಮಲ್ಲಿ ಹಾಸ್ಟಿಂಗ್ ಇದೆ. ಕೆಲವರು ನಮ್ಮಲ್ಲೇ ವಾದ ವಿವಾದಗಳಿದಾವೆ, ಅದಕ್ಕೆ ಸಂವಿಧಾನ ಎರಡನ್ನೂ ಅಂಗೀಕಾರ ಮಾಡಿದೆ. ಕರ್ನಾಟಕದಲ್ಲಿ ಹಾಸ್ಟಿಂಗ್ ಪದ್ಧತಿಯಿಂದ ನೀವು ಹಾಸ್ಟಿಂಗೇ ಮಾಡಬೇಕು. ಇನ್ನು ಕೆಲವು ಕಡೆ ಏನಾಗ್ತದೆ ಅಂತಂದ್ರೆ, ಈಗ ನೀವು ಚೆನ್ನೈ ಮತ್ತೆ ಪಾಂಡಿಚೇರಿ ಅಬ್ಸರ್ವೇಷನ್ ಮಾಡಿ, ಒಬ್ಬ ಐಎಎಸ್ ಕೇಡರ್ ಅನ್ನ ಐಪಿಎಸ್ ಕೇಡರ್ ಅನ್ನ ಈಗ ಹೆಗಲ ಮೇಲೆ ಅವನು ಸಮಾಂತರವಾಗಿ ಟೇಬಲ್ ಮೇಲೆ ಇಟ್ಕೊಂಡಿರ್ತಾನೆ. ಬರ್ತಿದ್ದಂಗೆ ಸಿಎಂಗಳು ಬರ್ತಿದ್ದಂಗೆ ಯಾರು ಬರ್ತಿದ್ದಂಗೆ ಅವ್ರ ಮುಖಾಂತರ ಈ ಫ್ಲಾಗ್ ಹಾಸ್ಟಿಂಗ್ ಹಿಂಗು ಮಾಡ್ತಾರೆ. ಇದು ಕೂಡ ಸಂವಿಧಾನದಲ್ಲಿ ಅಂಗೀಕಾರ ಆಗಿದೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಅದು ಫ್ಲಾಗ್ ಹಾಸ್ಟಿಂಗೇ ಅಂದ್ರೆ ಮೇಲ್ ಕಟ್ಕೊಂಡೇ ಹಾಸ್ಟಿಂಗ್ ಮಾಡೋದ್ರಿಂದ ಆ ಪದ್ಧತಿನ ಮಾಡಿ ಇದನ್ನ ಅತಿರೇಖ ಮಾಡ್ಕೊಂಡು ಹೋಗಿ ಆ ರಿಪೋರ್ಟ್ ನನ್ ತಗ ಬರೋವರೆಗೂ ಮಾಡ್ಕೊಳ್ಬೇಕು. ಓಕೆ ಹೇಳಪ್ಪ ನಿಮ್ಗೆ. ಅವೆಲ್ಲ ಯಾಕೆ ಮಾಡ್ಕೊಳಕ್ ಸುಮ್ನೆ ಇದ್ದಿದ್ದೆಲ್ಲ ಸೃಷ್ಟಿ ಮಾಡ್ಕೊಳಕ್ಕೆ ನೀವು ಸುಮ್ನೆ ಆಮೇಲೆ ತಪ್ಪು ತಪ್ಪು ಇದೇ ರೀತಿ ಮಾಡ್ಬೇಕು. ನೀವು ಮೇಲೆ ಮಾಡ್ಬೇಕು, ಮೇಲೆ ಇಡ್ಕೊಂಡಿರ್ಬೇಕು, ಮೇಲ್ ಮುಖಾಂತರ ಆಸ್ತಿ ಮಾಡ್ಬೇಕು. ಈ ಪದ್ಧತಿಗಳೇನ ಮಾಡ್ರೆ ಅದು ಹೊಸಿಂದು ಅದು ನೀವು ಶಿಕ್ಷೆಗೆ ಅರ್ಹರಾಗಿ ಹೋದಾಗ ಬೇಗ ಅಪೋಸ್ ಮಾಡಿದ ತಕ್ಷಣ ಒಳಗ ಆರಂಗಿಲ್ಲ, ಹೊರಗ ಅದು ಆರ್ಬೇಕು ಅಂತ ಹೇಳಿದಾಗ ಅವ್ರು ಒಪ್ಪಿಸೋರು. ನಮ್ಮ ಅಲ್ಲಿ ಮೇನ್ ಮಾಸ್ಟರ್ ಅದಕ್ಕೆ ನಾನು ಗಿಡಿ ಪೈಸ ಹಾಕಿದ್ರು ಅವ್ರಿಗೆಲ್ಲ ಸ್ವಲ್ಪ ಹೇಳಿ ಸರ್ ಇಲ್ಲ ಅದು ಆರೋಪ ತಪ್ಪು ನೀವು ಹೊರಗೆ ಹಾಸ್ಬೇಕನ್ನ ಅಂತ. ಹೋಗ್ಬಿಡ್ತೀರಿ ಆಗೋದು ಐದು ಗಂಟೆಗೆ ಯಾವ್ದೋ ಮಾಸ್ಟರ್ ಹುಡುಗರಿಗೆ ಅದು ಮಹತ್ವ. ನಮ್ಮ ರಾಷ್ಟ್ರ ಧ್ವಜ ಆರೋಹಣಕ್ಕೆ ಎಷ್ಟು ಮಾನ್ಯತೆ ಇದೆಯೋ ಧ್ವಜ ಆರೋಹಣಕ್ಕೂ ಅಷ್ಟೇ ಮಾನ್ಯತೆ, ಅದಕ್ಕೂ ಸಂವಿಧಾನದಲ್ಲಿ ಫ್ಲಾಗ್ ಕೊಡಲು ಕೂಡ ಇದೆ. ಅದ್ರ ಬಗ್ಗೆ ಅರಿವು ಇಲ್ಲ ಏನಾಗಿದೆ ಯಾವ ಫ್ಲಾಗ್ ಹಾಸ್ಟಿಂಗ್ ಆಯ್ತು ಇಳಿಸ್ಕೊಂಡು ಯಾರು ಹುಡುಗರು ಹೇಳ್ಬಿಟ್ಟಿದೆ ಅಲ್ಲಿಂದ ಯಾರು ಬರಕ್ ಹೋಗಲ್ಲ. ಅದು ಪಾಡಕ್ ಹೋಗ್ಬೇಡಿ, ಬಹಳ ಪವಿತ್ರವಾದದ್ದು. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಐದು ಸರಿ ಫ್ಲಾಗ್ ಹಾಸ್ಟಿಂಗ್ ಮಾಡ್ಬೋದು, ಜ್ಞಾಪಕ ಇಟ್ಕೊಂಡಿದ್ದೀವಿ. ಯಾವ ಬರೀ ಎರಡೇ ತಿಳ್ಕೊಬೇಡಿ, ಆಯ್ತು. ಆಗಸ್ಟ್ 15, ಜನವರಿ 26, ಅಕ್ಟೋಬರ್ 2, ನವಂಬರ್ 1, ನವಂಬರ್ 14 ಮಕ್ಕಳ ದಿನಾಚರಣೆ, ಮಕ್ಕಳ ಸಂತೋಷಕ್ಕೋಸ್ಕರ ಇವುಗಳನ್ನ ಅಳವಡಿಸ್ತಾರೆ. ಅದಕ್ಕೂ ಮೇಲ್ಪಟ್ಟಿದ್ ಮಾಡ್ಬೇಕು ಅಂತಂದ್ರೆ ಸಂಘ ಸಂಸ್ಥೆಯವರು ಈಗ ಸಾಹಿತ್ಯ ಪರಿಷತ್ತಲ್ಲಿ ಮಾಡ್ತಾರೆ, ಡಿಸಿಯಿಂದ ಅಪ್ರೂವಲ್ ತಗೊಂಡಿರ್ತಾರೆ. ಆದ್ರೆ ಬಟ್ ಸೇವಾ ದಳದವ್ರಿಗೆ ಮಾತ್ರ ಪರ್ಮಿಷನ್ ಇಲ್ಲ. ಫ್ಲಾಗ್ ಕೋಡ್ ಅಲ್ಲಿ, ಫ್ಲಾಗ್ ಸಂವಿಧಾನದಲ್ಲಿ ಸೇವಾ ದಳದವರು ಇದನ್ನ ಹೆಚ್ಚು ಮಾಡಿದ್ರಿಂದ, ಡಾಕ್ಟರ್ ನಾಸು ಹರ್ಡಿಕರ್ ಒನ್ ಆಫ್ ದಿ ಕಮಿಟಿ ಮೆಂಬರ್ ಇರೋದ್ರಿಂದ ಸೇವಾ ದಳಕ್ಕೆ ಯಾವಾಗ ಬೇಕು ಫ್ಲಾಗ್ ಹಾಸ್ಟಿಂಗ್ ಮಾಡ್ಬೋದು, ಯಾವಾಗಾದ್ರೂ ಇಳಿಸ್ಬೋದು. ಸೊ ಆ ನಿಟ್ಬಿಟ್ಟು ಸುಮ್ಸುಮ್ನೆ ಇಲ್ಲ, ನೀವು ತರಬೇತಿಗಳಾಗಿರ್ಬೇಕು, ಸಮವಸ್ತ್ರಗಳಾಗಿರ್ಬೇಕು. ಆಗ ಆ ಸಂಬಂಧಪಟ್ಟ ಡಿಸ್ಟಿಕ್ ಆಫೀಸರ್ ಏನ್ ಜಿಲ್ಲಾ ಸಂಘಟನೆ ಅವರಿಂದ ಪರ್ಮಿಷನ್ ತಗೊಂಡಿರ್ಬೇಕು. ಆಗ ನೀವು ಸೇವಾದ ಯೂನಿಟ್ಗಳಲ್ಲಿ ಭಾಗವಹಿಸಿರ್ಬೇಕು. ಸುಮ್ಸುಮ್ನೆ ಫ್ಲಾಗ್ ಹಾಸ್ಟಿಂಗ್ ಮಾಡಕ್ ಬರಲ್ಲ. ಸೇವಾದಳ ತರಬೇತಿ ಆಗಿರ್ಬೇಕು, ಸೇವಾದಳ ಯೂನಿಟ್ ಓಪನ್ ಆಗಿರ್ಬೇಕು, ಸೇವಾದಳ ತಂಡ ನಿಮ್ಮ ಶಾಲೆಯಲ್ಲಿ ಇರಬೇಕು. ಅವ್ರಿಗೆ ತರಬೇತಿ ಕೊಡ್ತಿದ್ದೀನಿ ಅಂತೇಳಿ ಪರ್ಮಿಷನ್ ತಗೊಂಡ್ರೆ ನಾವು ಕೊಡ್ತೀವಿ. ನೀವು ಅದ್ರ ಬಗ್ಗೆ ಫ್ಲಾಗ್ನ ಯಾವತ್ತು ಹಾಸ್ಟಿಂಗ್ ಹಂಗಂದ್ಬಿಟ್ಟು ಪರ್ಮಿಷನ್ ಅಂದ್ಬಿಟ್ಟು ರಾತ್ರಿ ಆಗಸ್ಟ್ 15, ಜನವರಿ 26 ಹೊರಟುಪಡಿಸಿ ಬಾಕಿ ದಿನ ಬಿರುಗಾಳಿ ಮಳೆ, ಬಹಳ ದೊಡ್ಡ ಮಳೆ ಬಂದ್ರೆ ಇಳಿಸ್ಬೇಕು. ಈ ಆಗಸ್ಟ್ 15 ಜನವರಿ 25 ಅನ್ವಯ ಆಗಲ್ಲ, ತಿಳ್ಕೊಳ್ಳಿ, ಮೈಂಡ್ ಇಟ್ಕೊಳ್ಳಿ. ಎಂತ ಬಿರುಗಾಳಿ ಬೆಳೆ ಹರಡೋದು ಕೂಡ ಅದು ರಾಷ್ಟ್ರಕ್ಕೆ ಸಂಬಂಧಪಟ್ಟ ವಿಷಯದಿಂದ ಯಾವುದೇ ಕಾರಣಕ್ಕೂ ಇಳಿಸ್ಬೇಕು ಬರಲ್ಲ. ಓನ್ಲಿ ಇದು ಈಗ ಅಕ್ಟೋಬರ್ 2 ಸಿಕ್ಕಿ ನವಂಬರ್ 1 ಮಾಡಿದ್ರೆ, ನವಂಬರ್ 1 ಅಂದ್ರೆ ಕರ್ನಾಟಕ ರಾಜ್ಯೋತ್ಸವ ಅಂತ ತಿಳ್ಕೊಬೇಡಿ, ನಿಮ್ಮದು ಕಲ್ಪನೆ ತಪ್ಪಾಗ್ತದೆ. ಅವತ್ತು ರಾಜ್ಯಗಳ ಪುನರ್ ವಿಂಗಡಣೆ ಆದ ಪವಿತ್ರವಾದ ದಿನ. ಅಲ್ಲಿ ಗಣರಾಜ್ಯ ಈಗ ಕರ್ನಾಟಕ ಏಕೀಕರಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ನೀವು ಬ್ಲಾಕ್ ಕೂಡ ಅದಕ್ಕೆ ತಿಳ್ಕೊಬೇಡ್ರಿ. ಅವತ್ತು ನಮ್ಮ ರಾಜ್ಯಗಳನ್ನ ವಿಂಗಡಣೆ ಮಾಡಿದ ದಿನ ನವಂಬರ್ 1. ಅದನ್ನ ನಾವು ಏಕೀಕರಣ ನಾವು ಮಾಡ್ಕೊಂಡಿರೋದು ಕರ್ನಾಟಕದಲ್ಲಿ.
ಆ ಪವಿತ್ರವಾದ ಎಲ್ಲ ರಾಜ್ಯಗಳನ್ನು ವಿಂಗಡಣೆ ಮಾಡಿದ್ದ ಪವಿತ್ರವಾದ ದಿನ ಅಂತ ಹೇಳಿ ನೆಹರು ಸರ್ಕಾರದಲ್ಲಿ ಇದನ್ನ ಫ್ಲಾಗ್ ಹಾಕಿ ಮಾಡಿದ್ರು. ಸರ್ ಫ್ಲಾಗ್ ಉಲ್ಟಾ ಆರಿಸಿದ್ರೆ 52 ಸೆಕೆಂಡ್ ಜನಗಣ ಮುಗಿಯೋದ್ರೊಳಗೆ ರಿಟರ್ನ್ ನೀವೇ ಮಾಡ್ಕೊಂಡಿದ್ದೀವಿ ಊಟ ಮಾಡಿದ್ರೆ ಸರಿಯಾಗಿ ಅಲ್ಲ ಸರ್ ಹೇಳ್ತಾ ಇದ್ರು ಸರ್ ಇಲ್ಲ ಇಲ್ಲ ಅದು ನಿಮ್ ಸಮಾಧಾನಕ್ಕೆ ಮಾಡಿದ್ದು ದಾಖಲೆಗಳೇ ನಮ್ಮಲ್ಲಿದ್ದ ನಮ್ಮ ಮಹಾನುಭಾವ ಒಬ್ಬ ಸುಕ್ಕು ಏನವ ನಮ್ ಕಮ್ರುದ್ದೇನೆ ಮಾಡ್ಬಿಟ್ಟಿದ್ದ ಕಳ್ಸಿದ್ರು ಸಸ್ಪೆಂಡ್ ಮಾಡಿದ್ದೀನಿ.